ಇನ್ನು ಮುಂದಿನ ಸುದ್ದಿ ನೋಡ್ತಾ ಹೋಗೋದು. ಆದರೆ ಬೆಂಗಳೂರಿನ ಸುದ್ದಿಗೆ ಬರೋಣ. ಬೆಂಗಳೂರಿನಲ್ಲಿ ಯಾಕೋ ಈ ಗುಂಡಿ ಗಂಡ ಅಂತಾರೆ ಮುಗಿತಾರೆ, ಸ್ವಲ್ಪ ಯಾವಾದ್ರೂ ಅಷ್ಟೇ ಪ್ರಾಣ ಹೋಗುತ್ತೆ. ನೆನೆ ಆದದ್ದು ಅದೇ, ಇಬ್ಬರ ಪ್ರಾಣ ಸ್ವಲ್ಪ ಯಾವಾರಿದ್ರು ಹೋಗ್ಬಿಡ್ತಿತ್ತು. ಬೆಂಗಳೂರಿನ ಅತ್ತಿ ಬೆಲೆಯಲ್ಲಿ ರಸ್ತೆ ಮೇಲೆ ನರಕ, ಗುಂಡಿಗೆ ಸಿಲುಕಿ ಬೈಕ್ ಸವಾರರು ಮುಗ್ಗರಿಸ್ಬಿಟ್ರು. ಸ್ವಲ್ಪ ಮಿಸ್ ಆಗಿದ್ರೆ ಸವಾರರ ಪ್ರಾಣಕ್ಕೆ ಕಂಟಕ ಆಗ್ತಿತ್ತು. ಕಾರಿನ ಡ್ಯಾಶ್ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಆ ದೃಶ್ಯ. ಆ ದೃಶ್ಯಗಳು ನೋಡ್ತಾ ಇದ್ದೀವಿ, ಯಾವ ಪರಿ ಬಿದ್ರು ನೋಡಿ. ಇದೇನ್ ರ್ಯಾಶ್ ಡ್ರೈವಿಂಗ್ ಬಿದ್ದದ್ದಲ್ಲ, ಕಂಡ ಇತ್ತು ಪಾಪ, ತಪ್ಪಿಸೋದಕ್ಕಾಗಿಲ್ಲ. ಹಿಂದೆ ಇದ್ದ ಕಾರ್ನವರು ಕೂಡ ಬಹಳ ಎಚ್ಚರಿಕೆಯಿಂದ ಕಾರ್ ಡ್ರೈವ್ ಮಾಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಸ್ಟಾಪ್ ಮಾಡಿದ್ದಾರೆ. ಇಲ್ಲದೆ ಹೋಗಿದ್ರೆ ಈ ಇಬ್ಬರ ಪ್ರಾಣಕ್ಕೆ ಸಂಚಕಾರ ಬರ್ತಿತ್ತು. ಈ ರೀತಿ ರಸ್ತೆ ರಸ್ತೆಯಲ್ಲಿ ಗುಂಡಿ ಬಿದ್ದು ಹೋಗಿದೆ. ಆ ಗುಂಡಿ ತಪ್ಪಿಸೋದಕ್ಕೆ ಹೋದ್ರೆ ಪ್ರಾಣಕ್ಕೆ ಸಂಚಕಾರ. ಗುಂಡಿಯಲ್ಲಿ ಇಳಿದ್ರೂ ಕೂಡ ಹೇಗೆ ಬೀಳ್ತಾರೆ, ಸ್ವಲ್ಪ ಯಾಮಾರಿದ್ರು ಈ ಬೈಕ್ ಸವಾರರ ಪ್ರಾಣಕ್ಕೆ ಸಂಚಕಾರ ಬರ್ತಿತ್ತು. ಈ ಘಟನೆ ದಾಖಲಾಗಿದೆ, ನಿಜ, ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಆದ್ರೆ ಈ ರೀತಿ ನಿತ್ಯ ಎಷ್ಟು ಆಕ್ಸಿಡೆಂಟ್ಗಳಾಗ್ತವೋ, ಎಷ್ಟು ಜನ ಬಿದ್ದು ಒದ್ದಾಡ್ತಾರೋ, ಆದ್ರೆ ಸಂಬಂಧಪಟ್ಟವರಿಗೆ ಯಾರಿಗೂ ಕೂಡ ಈ ಬಗ್ಗೆ ಲಕ್ಷಣೇ ಇಲ್ಲ. ಗುಂಡಿ ಮುಚ್ಚೋ ಅಭಿಯಾನ ಮಾಡಿದ್ರು, ಅಭಿಯಾನ ಅಭಿಯಾನವಾಗಷ್ಟೇ ಉಳಿತು, ಬಿಟ್ರೆ ಗುಂಡಿಗಳು ಹಾಗೆ ಬಾಯಿ ತೆರೆದಿದೆ. ಬೆಂಗಳೂರಿನ ರಸ್ತೆ ರಸ್ತೆಗಳಲ್ಲೂ ಕೂಡ ನರಕ. ಇದು ಅತ್ತಿ ಬೆಲೆಯ ಚಿತ್ರಣ ನಾವೀಗ ನೋಡ್ತಾ ಇರೋದು. ಗುಂಡಿ ಇತ್ತು, ತಪ್ಪಿಸೋದಕ್ಕೆ ಹೋಗಿ ಮಿಸ್ ಆಗಿ ಬಿದ್ದೋಗಿದ್ದಾರೆ ಇಬ್ರು ಬೈಕ್ ಸವಾರರು. ಆ ಬಸ್ ಏನಾದ್ರೂ ಕೊಂಚ ಹಿಂದಿದ್ರು ಅಪಾಯ, ಕಾರ್ನವರು ಸ್ಪೀಡ್ ಆಗಿದ್ದಿದ್ರು ಅಪಾಯ ಇತ್ತು. ಅದೃಷ್ಟ ಚೆನ್ನಾಗಿತ್ತು, ಪಚಾವಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.